ನಮಸ್ಕಾರ ಹೆಸರ್ ಶೆಟ್ಟಿ ಸಿಸಿನ್ಗೆ ಸ್ವಾಗತ ಬಿಸಿ ಬಿಸಿಯಾದಂತ ಸ್ವೀಟ್ ಕಾರ್ನ್ ವಡೆ ಟೀ ಜೊತೆ ಅದ್ಭುತವಾಗಿರುತ್ತೆ ಮಾಡೋದ ಹೇಗೆ ನೋಡೋಣ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸರ್ ಶೆಟ್ಟಿ ಸಿಸಿನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ 2 ಕಪ್ನಷ್ಟು ಸ್ವೀಟ್ ಕಾರ್ನ್ ತೊಂಡಿದೀವಿ ಇದನ್ನ ತೊಳೆದುಬಿಟ್ಟು ಬಟ್ಟೆ ಮೇಲೆ ಹಾಕೊಂಡಿದೀವಿ ಒತ್ತೆ ಇರಬಾರದು ನಮಗೆ ಇಲ್ಲಿ ಮಿಕ್ಸಿ ಜಾರಿಗೆ ನೋಡಿ 2 ಹಸಿ ಮೆಣಸಿನಕಾಯಿ ಹಾಕಂತ ಇದೀನಿ 3 ಹಸಿ ಒಣ ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಇದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿರೋಣ ಒಂದು ರೌಂಡ್ ನುಣ್ಣಗೆ ಮಾಡ್ಕೊಬೇಕು ಇದನ್ನ ನೋಡಿ ಇಷ್ಟ ಆಗಿದೆ ಈಗ ಈ ಸ್ವೀಟ್ ಕಾರ್ನ ಹಾಕೋಣ ಇದು ತುಂಬಾ ತರಿತರಿಯಾಗಿ ಇರಬೇಕು ಸ್ವೀಟ್ ಕಾರ್ನ್ ತುಂಬಾ ತರಿತರಿಯಾಗಿ ಇರಬೇಕು ನುಣ್ಣಗೆ ಮಾಡ್ಕೊಂಡ್ರೆ ನಿಮಗೆ ಬೈಂಡಿಂಗ್ ಮಾಡುವಾಗ ಕಷ್ಟ ಆಗುತ್ತೆ ರುಚಿನೂ ಚೆನ್ನಾಗಿ ಬರಲ್ಲ ನಾನು ಇಲ್ಲಿ ಅರ್ಧ ಹಾಕೊಂಡಿದ್ದೀನಿ ಅರ್ಧ ಬಿಟ್ಟಿದ್ದೀನಿ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಮತ್ತೆ ಮಾಡ್ಕೊಂತೀನಿ ಇದನ್ನ ಇವಾಗ ತರಿತರಿಯಾಗಿ ಮಾಡ್ಕೊಳ್ಳೋಣ ನೋಡಿ ನಾವು ಇಲ್ಲಿ ರನ್ ಮಾಡ್ತಾ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಪುಶ್ ಮಾಡ್ತಾ ರನ್ ಮಾಡ್ತಾ ತರಿತರಿಯಾಗಿ ಮಾಡ್ಕೊಂಡಿದ್ದೀವಿ ಈ ಕಾಳು ಕಳ ಅರ್ಧರ್ಧ ಸ್ವೀಟ್ ಕಾರ್ನ್ ಈ ತರ ತರಿತರಿಯಾಗಿ ರುಬ್ಕೋಬೇಕು ಇದನ್ನ ಒಂದು ಬೌಲ್ ಗೆ ಹಾಕೋಣ ಇದು ನೀರು ಬಿಟ್ಕೊಂಡ ಬಿಡುತ್ತೆ ಇನ್ನ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತಲ್ಲ ಅದನ್ನು ಮಾಡ್ಕೊಳ್ಳೋಣ ನೋಡಿ ಇದು ಒಂದು ಬ್ಯಾಚ್ ಅನ್ನು ರುಬ್ಕೊಂಡಿದಾಗಿದೆ ಇದಕ್ಕೆ ಹಾಕೋಣ ಇದಕ್ಕೆ ನಾನು ಇಲ್ಲಿ ಒಂದು ಕ್ಯಾಪ್ಸಿಕಂ ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂತ ಇದೀವಿ ಸ್ವಲ್ಪ ಕೊತ್ತಂಬರಿ ಇದೆ ಪುದೀನಾ ಇದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಜೊತೆಗೆ ನಾವು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂತ ಇದೀವಿ ಅಕ್ಕಿ ಹಿಟ್ಟು ಇನ್ನ ಸ್ವಲ್ಪ ಬೇಕು ಅಂದ್ರೂ ಹಾಕೋಬಹುದಾಗುತ್ತೆ ಹದ ನೋಡ್ಕೊಂಡು ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ ಅರ್ಧ ಹೊಳು ನಿಂಬೆ ರಸ ಹಾಕೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗನೂ ಆಗುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಇದು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ನಮಗೆ ಉಂಡೆ ಕಟ್ ಆದಕ್ಕೆ ಬರಬೇಕು ಇನ್ನಂಗೆ ಸ್ವಲ್ಪ ನೀರು ಅನ್ಸ್ತಾ ಇದೆ ಅದರಿಂದ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂತ ಇದೀನಿ ಆಗ್ಲೇ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿನಿ ಇವಾಗ ಇನ್ನೊಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದೀವಿ ಚೆನ್ನಾಗಿಲ್ಲ ಕಲಸಿದಾಗಿದೆ ಇದನ್ನ ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬಹುದು ಶಾಲು ಫ್ರೈ ಆದರೂ ಮಾಡ್ಕೋಬಹುದು ಅಥವಾ ನೀವು ಸ್ಟೀಮ್ ಆದರೂ ಮಾಡ್ಕೋಬಹುದು ನೋಡಿ ಒಂದು ಈ ಉಂಡೆ ಕಟ್ಟಿ ತಟ್ಟೋ ಅಷ್ಟು ಹದಕ್ಕೆ ಬರಬೇಕು ಇದು ಅಲ್ಲಿವರೆಗೂ ನೀವು ಹಿಟ್ಟನ್ನ ಹಾಕೋಬೇಕಾಗುತ್ತೆ ನೋಡಿ ಒಂದು ಉಂಡೆ ಮಾಡಿದಂತ ಸ್ವಲ್ಪ ಫ್ಲಾಟ್ ಮಾಡಿ ಇದನ್ನ ಶಾಲು ಫ್ರೈ ಮಾಡ್ತೀನಿ ನಾನು ಇವತ್ತು ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬಹುದು ಅಥವಾ ಇದನ್ನ ಉಂಡೆ ತರ ಈ ತರ ನೋಡಿ ಮುಷ್ಟಿ ತರ ಮುಟ್ಟಿಗೆ ತರ ಕಟ್ಬಿಟ್ಟು ಇದನ್ನ ನೀವು ಸ್ಟೀಮ್ ಮಾಡ್ಕೋಬಹುದು ಈಗ ಇದನ್ನ ಶಾಲು ಫ್ರೈ ಮಾಡ್ಕೋಣ ಒಂದು ಅಗಲವಾಗಿರುವ ಪ್ಯಾನ್ ತೊಳಿದೀನಿ ಅದರಲ್ಲಿ ಎಣ್ಣೆ ಹಾಕಿದೀನಿ ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬಹುದು ನಾನು ಈ ತರ ಮಾಡ್ತಾ ಇದೀನಿ ಇದರೊಳಗಡೆ ಇದನ್ನ ಒಡಗಳನ್ನ ಬಿಟ್ಕೊಳ್ಳೋಣ ಪುರಿ ಮೀಡಿಯಂ ಆಗಿ ಇರಲಿ ಒಳಗಿನ ತನಕ ಹಾಕಬೇಕು ಇದು ಈಗ ಇದನ್ನ ಮೀಡಿಯಂ ಉರಿಯಲ್ಲಿ ಬೇಯಿಸಕ್ಕೆ ಬಿಡೋಣ ಹೊಂಬಣ್ಣ ಬರಬೇಕು ಇದು ನಂತರ ಟರ್ನ್ ಮಾಡಿಬಿಟ್ಟು ಆ ಕಡೆನು ಹೊಂಬಣ್ಣ ಬರುವವರೆಗೂ ಕರ್ಕೋಬೇಕಾಗುತ್ತೆ ನೋಡಿ ಈಗ ಇಷ್ಟ ಆಗಿದೆ ಟರ್ನ್ ಮಾಡ್ಕೋಣ ತೀರಾ ನೀರಾಯ್ತು ಅಂದ್ರೂ ಬರಲ್ಲ ನಿಮಗೆ ಇದು ರುಬ್ಬಿದ ತಕ್ಷಣನೇ ಹಂಗಂಗೆ ಮಾಡ್ಕೋಬೇಕು ಹಂಗೆ ಇಡೋಕ್ಕಾಗಲ್ಲ ನೀವು ಅಕ್ಕಿ ಹಿಟ್ಟನ್ನ ನೋಡಿಕೊಂಡು ಕಲಸ್ಕೋಬೇಕಾಗುತ್ತೆ ಹದ ನೋಡಿಕೊಂಡು ಆ ಕಡೆನೂ ಹೊಂಬಣ್ಣ ಬರಲಿ ತುಂಬಾ ರುಚಿಯಾಗಿರುತ್ತೆ ಇದು ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರೆ ಇನ್ನು ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ನಮಗೆ ಪೂರ್ತಿ ಆಗುತ್ತೆ ಇದು ಹೊಂಬಣ್ಣ ಆಗಲಿ ನೋಡಿ ಇದು ಈ ಕಡೆ ಭಾಗನು ಹೊಂಬಣ್ಣ ಬಂದಿದೆ ನೋಡಿ ಎಲ್ಲ ಕಡೆಯಿಂದ ಹದವಾಗಿ ಹೊಂಬಣ್ಣ ಬಂದಿದೆ ತೆಕ್ಕೋಣ ಇದನ್ನ ತೆಕ್ಕೊಂಡು ಒಂದು ಟಿಶ್ಯೂ ನ್ಯಾಪ್ಕಿನ್ ಹಾಕಿದ್ದೀನಿ ಅದರ ಮೇಲೆ ಹಾಕೊಂಡ್ರೆ ಎಕ್ಸಸೈಲ್ ಎಲ್ಲ ಅಬ್ಸರ್ವ್ ಮಾಡುತ್ತೆ ಇದೇ ತರ ಮಿಕ್ಕ ಹಿಟ್ಟಲ್ಲಿ ಎಲ್ಲಾನು ಮಾಡ್ಕೋಣ ಸಂಜೆ ಟೀ ಜೊತೆ
ತಗೊಳ್ಳುವಾಗ ತುಂಬಾನೇ ಚೆನ್ನಾಗಿರುತ್ತೆ ಮಳೆ ಮಳೆ ಬರ್ತಿರುವಾಗ ಬಿಸಿ ಬಿಸಿಯಾದಂತ ಈ ವಡೆ ಮಾಡ್ಕೊಟ್ರೆ ಪಕ್ಕದಲ್ಲಿ ಟೀ ಜೊತೆ ತುಂಬಾನೇ ಅದ್ಭುತವಾಗಿರುತ್ತೆ ನೋಡಿ ಇದನ್ನ ಮೀಡಿಯಂ ಉರಿಲಿ ಸಣ್ಣ ಉರಿಲಿ ಹುರ್ಕೋಬೇಕು ಕರ್ಕೋಬೇಕಾಗುತ್ತೆ ಒಳಗಡೆಯಿಂದ ಇಷ್ಟು ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ಒಳಗಡೆ ಸಾಫ್ಟ್ ಸಾಫ್ಟ್ ಮೇಲ್ಗಡೆ ಗರ್ಗರಿಯಾಗಿರುತ್ತೆ ಬಿಸಿ ಬಿಸಿಯಾದಂತ ರುಚಿಕರವಾದ ಸ್ವೀಟ್ ಕಾರ್ ವಡೆ ಸಿದ್ಧವಾಗಿದೆ ನೀವು ಮಾಡ್ಕೊಳ್ಳಿ ರುಚಿ ಹೇಗು ಅಂತ ಹೇಳಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಎಸ್ ಆರ್ ಶೆಟ್ಟಿ ಸಿಜನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು